कृष्णा आणि कावेरी पाणलोट आणि न्यायालयामध्ये सुरू असलेल्या आंतरराज्य जलविभागातील अनेक चर्चांवर व्हर्च्युअल बैठकीमध्ये स्पष्ट भूमिका मांडण्यात येणार आहे असे मुख्यमंत्री बसवराज बोम्माई यांनी स्पष्ट केले आहे. आंतरराज्य जलविवाद ವಿಚಾರದಲ್ಲಿ ಕೃಷ್ಣಾ ಮತ್ತು ಕಾವೇರಿ ಜಲಾನಯನ ಪ್ರದೇಶದಲ್ಲಿರುವಂಥ ಸಮಸ್ಯೆಗಳು ಮತ್ತು ಕೋಟಿನ ವಿಚಾರದ ಸಲುವಾಗಿ ಒಂದು ವರ್ಚುವಲ್ ಕಾನ್ಫರೆನ್ಸ್ ಮಾಡ್ತಾ ಇದ್ದೀವಿ. ಅದರಲ್ಲಿ ದಿಲ್ಲಿಯಿಂದ ನಮ್ಮನ್ನು ಪ್ರತಿನಿಧಿಸುವಂಥ ಹಿರಿಯ ನ್ಯಾಯವಾದಿಗಳು ಭಾಗವಹಿಸ್ತಾ ಇದ್ದಾರೆ, ನಮ್ಮ ಎ ಜಿಯವರು ಭಾಗವಹಿಸ್ತಾ ಇದ್ದಾರೆ ಮತ್ತು ನಮ್ಮ ನೀರಾವರಿ ತಾಂತ್ರಿಕ ತಜ್ಞರು ಕೂಡ ಅದರಲ್ಲಿ ಭಾಗವಹಿಸ್ತಾರೆ. ಕರ್ನಾಟಕ ನೀರಾವರಿ ವಿಚಾರದಲ್ಲಿ ಇದು ಮಧ್ಯಸ್ತರದ ರಾಜ್ಯ ಆಗಿದೆ, ಮಿಡ್ ರೈಪೇರಿಯನ್ ವಿಲೇಜ್ ಅಂತ ಕರಿತೀವಿ. ಹೀಗಾಗಿ ನಮ್ಮ ಮೇಲಿರುವಂಥ ರಾಜ್ಯಗಳಾಗಲಿ ನಮ್ಮ ಕೆಳಗಿರುವಂಥ ರಾಜ್ಯಗಳು ಆವಾಗವಾಗ ಡಿಸ್ಪ್ಯೂಟ್ಗಳನ್ನು ಮಾಡ್ತೀವಿ. ಎರಡು ಕೂಡ ಈಗ ಟ್ರಿಬ್ಯುನಲ್ ಆದೇಶ ಬಂದಿದೆ. ಕೃಷ್ಣದ್ದು ಮೊದಲನೇ ಆದೇಶ ಬಚಾವತ್ ಅವಾರ್ಡು, ಎರಡನೇದು ಬ್ರಿಜೇಶ್ ಮಿಶ್ರಾ ಅವಾರ್ಡ್ ಕೂಡ ಬಂದಿದೆ. ಅದರ ನೋಟಿಫಿಕೇಷನ್ ಆಗಬೇಕು, ಅದು ಸುಪ್ರೀಂ ಕೋರ್ಟ್ನಲ್ಲಿದೆ. ಅದರ ಜೊತೆಗೆ ಮಾದಾಯಿ ಟ್ರಿಬ್ಯುನಲ್ ಆದೇಶ ಬಂದರೂ ಕೂಡ ಅದನ್ನು ಮತ್ತೆ ಸುಪ್ರೀಂ ಕೋರ್ಟ್ನಲ್ಲಿ ಆ ವಿಚಾರ ನಡೀತಾ ಇದೆ. ಮೂರು ರಾಜ್ಯಗಳು ಹಂಚಿಕೆ ಆಗಿರುವ ನೀರಿನ ಬಗ್ಗೆ ತಮ್ಮ ತಕರಾರುಗಳನ್ನು ತಗೊಂಡು ಸುಪ್ರೀಂ ಕೋರ್ಟ್ನಲ್ಲಿದ್ದಾರೆ, ಇನ್ಕ್ಲೂಡಿಂಗ್ ಕರ್ನಾಟಕ. ಅದೇ ರೀತಿ ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಟ್ರಿಬ್ಯುನಲ್ ಆದೇಶ ಆಗಿ ಅದು ನೋಟಿಫಿಕೇಷನ್ ಆದರೂ ಕೂಡ ಹಲವಾರು ವಿಚಾರಗಳು ಇನ್ಕ್ಲೂಡಿಂಗ್ ಮೇಕೆದಾಟು ತಮಿಳುನಾಡು ಸುಪ್ರೀಂ ಕೋರ್ಟಿಗೆ ಹೋಗಿರುವಂಥ ವಿಚಾರ, ತಮಗೆಲ್ಲ ಗೊತ್ತಿರುವಂಥ ವಿಚಾರ ಇವೆಲ್ಲವರ ಬಗ್ಗೆ, ಇದರ ಪ್ರಗತಿ ಬಗ್ಗೆ, ಇದನ್ನು ಯಾವ ರೀತಿ ಬಗೆಹರಿಸ್ಕೋಬೇಕು ಅನ್ನೋ ಬಗ್ಗೆ ಈಗಾಗಲೇ ಹಲವಾರು ಸಭೆಗಳನ್ನು ದಿಲ್ಲಿಯಲ್ಲಿ ನಾವು ಮಾಡಿದೆ. ನಾನು ಮುಖ್ಯಮಂತ್ರಿ ಆದ ತಕ್ಷಣವೇ ಸಭೆ ಮಾಡಿದೆ. ಅದಾದಮೇಲೆ ಮತ್ತೆ ಎರಡು ಮೂರು ಸಭೆಗಳನ್ನು ದಿಲ್ಲಿ ಮಟ್ಟದಲ್ಲಿ ಮಾಡಿದೆ. ಈಗ ಕೋವಿಡ್ ಇರೋ ಕಾರಣದಿಂದ ವರ್ಚುವಲ್ ಆಗಿ ಮಾಡ್ತಾಯಿದ್ದೇವೆ. ಇದನ್ನು ನಾವು ಆದಷ್ಟು ಬೇಗನೆ ಬಗೆಹರಿಸಿಕೊಳ್ಳುವ ಸಲುವಾಗಿ ಗಂಭೀರವಾದಂಥ ಯತ್ನಗಳನ್ನು ಮಾಡಬೇಕು ಅನ್ನೋ ಹಿನ್ನೆಲೆಯಲ್ಲಿ ಸಭೆಯನ್ನು ಕರೆದಿದ್ದೇನೆ. ಹಲವಾರು ವಿಚಾರಗಳು ಡಿಸ್ಕಸ್ ಆಗ್ತದೆ ಮತ್ತು ಇದರ ಎಲ್ಲ ವಿಚಾರಗಳ ಬಗ್ಗೆ ನಾವು ಸ್ಪಷ್ಟವಾದಂಥ ಒಂದು ನಿಲುವುಗಳನ್ನು ನಾವು. ಕೃಷ್ಣಾ ನದಿ ಬಾಬತ್ ಬಚತ್ ಅಧ್ಯಾದೇಶ್ ಆಣಿ ಬ್ರಿಜೇಶ್ ಮಿಶ್ರಾ ಅಧ್ಯಾದೇಶ್ ಜಾರಿ ಕರ್ಣ್ಯಾತ್ ಆಲಾ ಆಹೆ. ಮಹದಾಯಿ ನ್ಯಾಯಾಧಿಕರಣಾಚಾ ಆದೇಶಾನಂತರಹಿ ಸರ್ವೋಚ್ಚ ನ್ಯಾಯಾಲಯಾತ್ ಖಟ್ಲಾ ಸುರೂಜ್ ಆಹೆ. ಕರ್ನಾಟಕ ಸಹ ತೀನ ರಾಜ್ಯಾನಿ ಸಾಮಾಯಿಕ ಪಾಣ್ಯಾವರೂನ್ ವಾದ ನಿರ್ಮಾಣ ಕೇಲ ಆಹೆ. ಕಾವೇರಿ ಖೋರ್ಯಾತ್ ತ್ರಿಬ್ಯುನಲ್ ಅಧಿಸೂಚಿತ್ ಹೋವುನ್ಹಿ ತಮಿಳುನಾಡು ಮಧಿಲ್ ಸರ್ವೋಚ್ಚ ನ್ಯಾಯಾಲಯಾತ್ ಪ್ರಕರಣ ದಾಖಲ್ ಕರ್ಣ್ಯಾತ್ ಆಲೆ ಆಹೆ. ಸರ್ವಾಂಚಾ ಆಧೀಚ್ ಬೈಠಕಾ ಝಾಲ್ಯಾ ಅಸೂನ್ ಆತಾ ವರ್ಚುವಲ್ ಬೈಠಕ್ ಹೋಣಾರ ಆಹೆ. ಯಾಮಧ್ಯೆ ಸಹಭಾಗ್ ಘೇವುನ್ ಶಕ್ಯ ತಿತ್ಕ್ಯಾ ಲವ್ಕರ್ ಸಮಸ್ಯಾಂಚೆ ನಿವಾರಣ ಕರ್ಣ್ಯಾಸಾಠಿ ಪ್ರಯತ್ನ ಕೇಲೆ ಜಾತೀಲ್ ವ ಸರ್ವ ಮುದ್ಯಾನ್ವರ್ ಚರ್ಚಾ ಕರುನ್ ಸ್ಪಷ್ಟ ಭೂಮಿಕಾ ಘೆತ್ಲಿ ಜಾಯಿಲ್ ಅಸೆ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಯಾನ್ನಿ ಸ್ಪಷ್ಟ ಕೇಲೆ ಆಹೆ. ರಾಜಶೇಖರ್ ಹಿರೇಮಠ್, KNN ಸಿಟಿ ನ್ಯೂಸ್, ಬೆಳಗಾವಿ.